ಚಿದಂಬರಂ ಪಕ್ಕದ ಸೆಲ್ಗೆ ಡಿಕೆ ಶಿವಕುಮಾರ್ ಅವರನ್ನ ವರ್ಗಾಯಿಸಲಾಗಿದೆ. ಡಿಕೆಶಿಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಈಗಾಗಲೇ ಒಪ್ಪಿಸಿದೆ. ಇಂದು ಜಾಮೀನು ಸಿಗದಿದ್ರೆ, ಇವತ್ತು ಜಾಮೀನು ಸಿಗುವಂತ ನಿರೀಕ್ಷೆ ಇದೆ, ಒಂದೊಮ್ಮೆ ಜಾಮೀನು ಸಿಗದಿದ್ರೆ ತಿಹಾರ್ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಪಿಎಂಎಲ್ ಪ್ರಕರಣದ ವಿಚಾರಣಾಧೀನ ಕೈದಿಗಳಿಗೆ ಸೆಲ್ ನಂಬರ್ 7 ಅನ್ನ ನೀಡಲಾಗುತ್ತೆ. ತಿಹಾರ್ ಜೈಲಿನ ನಂಬರ್ 7 ರ ಸೆಲ್ಗೆ ಡಿಕೆಶಿಯನ್ನ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಚಿದಂಬರಂ ತಿಹಾರ್ ಜೈಲಿನಲ್ಲಿದ್ದಾರೆ, ಸಿಬಿಐ ಕಸ್ಟಡಿಯಲ್ಲಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಚಿದಂಬರಂ, ಪಿ ಚಿದಂಬರಂ ಇರುವ ಪಕ್ಕದ ಸೆಲ್ಗೆ ಡಿಕೆ ಶಿವಕುಮಾರ್ ಅವರನ್ನ ರವಾನೆ ಮಾಡಲಾಗುತ್ತೆ. ಅನಾರೋಗ್ಯದ ನೆಪವೊಡ್ಡಿ ಜಾಮೀನು ಪಡೆಯುವಂತಹ ಸಾಧ್ಯತೆಗಳು ಇದೆ. ಆದ್ರೆ ವೈದ್ಯರು ಏನು ವರದಿ ನೀಡ್ತಾರೆ, ಕೋರ್ಟ್ ಜಾಮೀನು ನೀಡುತ್ತಾ ಅಥವಾ ಜಾಮೀನು ನಿರಾಕರಿಸಿ ಕಳುಹಿಸುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಒಂದೊಮ್ಮೆ ಜಾಮೀನು ನಿರಾಕರಣೆ ಆದರೆ ತಿಹಾರ್ ಜೈಲಿಗೆ ಡಿಕೆಶಿ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ. ಪಿ ಚಿದಂಬರಂ ಅವರಿರುವಂಥ ಪಕ್ಕದ ಸೆಲ್ಗೆ ಡಿಕೆಶಿ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ಜೈಲೇ ಗಟ್ಟಿಯಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥದ್ದನ್ನು ಇವತ್ತು ಕಾದು ನೋಡಬೇಕಾಗುತ್ತೆ. ಇಂದು ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಮಧ್ಯಾಹ್ನ 3:30 ಡಿಕೆಶಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಾಮೀನು ಸಿಗದಿದ್ರೆ ತಿಹಾರ್ ಜೈಲಿಗೆ ಡಿಕೆ ಶಿವಕುಮಾರ್ ಅವರನ್ನು ವರ್ಗಾಯಿಸಲಾಗುತ್ತೆ. ವೈದ್ಯರು ಸೂಚಿಸುವವರೆಗೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರೆಸಲಾಗುತ್ತೆ. ಆರ್ಎಂಎಲ್ ಆಸ್ಪತ್ರೆಯ ಹೃದ್ರೋಗ ನಿಗಾ ಘಟಕದಲ್ಲಿ ಚಿಕಿತ್ಸೆ ನಡೀತಿದೆ. ರಕ್ತದೊತ್ತಡ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅವರಿಗೆ ಹೃದ್ರೋಗ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇಂದು ಕಾಂಗ್ರೆಸ್ ಪಕ್ಷದ ಇವತ್ತು ಏನು ಪಿ ಚಿದಂಬರಂ ಇರುವಂತಹ ಪಕ್ಕದ ಸೆಲ್ಗೆ ಡಿಕೆ ಶಿವಕುಮಾರ್ ಅವರನ್ನು ವರ್ಗಾಯಿಸಲಾಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಸೆಲ್ ನಂಬರ್ 7 ಅನ್ನು ನೀಡಲಾಗುತ್ತೆ. ಆದರೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗಟ್ಟಿಯಾಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಒಂದೊಮ್ಮೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾದಲ್ಲಿ ಬೇಲ್ ಸಿಗದಿದ್ದ ಪಕ್ಷದಲ್ಲಿ ಕೂಡ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಂದರೆ ಇನ್ನೂ ಕೂಡ ಅವರ ಆರೋಗ್ಯ ಸುಧಾರಿಸಿಲ್ಲ. ಸೊ ಅವರ ಆರೋಗ್ಯ ಸುಧಾರಿಸುವವರೆಗೂ, ವೈದ್ಯರು ಸೂಚನೆಯನ್ನು ನೀಡುವವರೆಗೂ ಆಸ್ಪತ್ರೆಯಲ್ಲೇ ಡಿಕೆಶಿ ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತೆ.